ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರು ನಾನು ಯೋಗೇಶ್ ಕ್ಯಾಬ್ ಡ್ರೈವರ್ ಈ ಓಲಾ ಊಬರ್ ಮತ್ತು ಆ್ಯಪ್ ಬೇಸಿಸ್ ಟ್ಯಾಕ್ಸಿ ಸರ್ವಿಸಸ್ ಏನೇನು ಇದಾವಲ್ಲ ಎಲ್ಲಕ್ಕೂ ಗೋರ್ಮೆಂಟಿಂದ ಒಂದು ಆದೇಶ ಬಂದಿದೆ ಹೊಸ ನಿಯಮನ ಜಾರಿಗೆ ತಂದಿದೆ ಗೋರ್ಮೆಂಟ್ ಈ ಓಲಾ ಊಬರಲ್ಲಿ ಹೇಗಿತ್ತು ರೇಟ್ ಇಷ್ಟು ದಿವಸ ಅಂದರೆ ಒಂದು ಫಿಕ್ಸ್ ರೇಟ್ ಅಂತಾನೆ ಇರಲಿಲ್ಲ ಅವ್ರು ಕೊಟ್ಟಷ್ಟೇ ನಾವು ಇಸ್ಕೋಬೇಕು ಬೆಳಗ್ಗೆನೇ ಒಂದು ರೇಟ್ ಸಿಗ್ತಾಯಿತ್ತು ಮಧ್ಯಾಹ್ನನೇ ಒಂದು ರೇಟ್ ಇತ್ತು ಸಂಜೆನೇ ಒಂದು ರೇಟ್ ಇತ್ತು ಮತ್ತು ಏರ್ಪೋರ್ಟ್ ಟ್ರಿಪ್ಗಳಲ್ಲೇ ಒಂದು ರೇಟ್ ಸಿಗ್ತಾಯಿತ್ತು ಏರ್ಪೋರ್ಟ್ ಅಂತ ಅಂದರೆ ಅವ್ರು ಕೊಡೋದೇ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಕಿಲೋಮೀಟ್ರಿಗೆ ಹಾಗಾಗಿ ಸರ್ಕಾರದಿಂದನೇ ಈ ಆದೇಶ ಬಂದಿರೋದು ನಮಗೆಲ್ಲ ಒಳ್ಳೆ ಸುದ್ದಿ ಅಂತಂದೇ ಹೇಳ್ಬೋದು ಆದ್ರೆ ಸರ್ಕಾರ ಹಾಗೂ ಈ ಸಾರಿಗೆ ಇಲಾಖೆಯಿಂದ ಈ ಹೊಸ ಆದೇಶವನ್ನ ತಂದಿದ್ದಾರೆ ಪ್ರತಿ ಕಿಲೋಮೀಟರ್ ಗೆ ರೂಪಾಯಿ ಪರ್ ಕಿಲೋಮೀಟರ್ ಕೊಡಲೇಬೇಕಂತ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿ ಕೊಡ್ಲೇಬೇಕು ಮತ್ತೆ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಹತ್ತು ಪರ್ಸೆಂಟ್ ಜಾಸ್ತಿ ಅಮೌಂಟ್ನ ಕೊಡಲೇಬೇಕು ಅಂತ ಈ ನಿಯಮನ ಜಾರಿಗೆ ತಂದಿರೋದು ಒಳ್ಳೆ ವಿಷಯನ ಯಾಕಂದ್ರೆ ಇವಾಗ ಹದಿಮೂರು ಹದಿನಾಲ್ಕು ರೂಪಾಯಿ ಕಿಲೋಮೀಟರ್ ನಡೀತಾ ಇದೆ ಸಿಟಿಲಿ ಈ ರೇಟ್ ಅಲ್ಲಿ ಏನ್ ಮಾಡೋಣ ನಾವು ಇತ್ತೀಚೆಗೆ ಅಂತಂದ್ರೆ ಓಲಾ ಉಬರ್ ಅವ್ರನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆತರ ಆಗಿಬಿಟ್ಟಿದೆ ಮುಂಚೆಯಿಂದಾನು ಇತ್ತು ಇದು ಮಿನಿಮಮ್ ಗೋರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟ್ನ ಕೊಡ್ಲೇಬೇಕು ಅಂತ ಆದ್ರೆ ಕೊಡ್ತಾ ಇರಲಿಲ್ಲ ಓಲಾ ಉಬರ್ ಅವರು ಇನ್ಮೇಲೆ ಆದ್ರೆ ಈ ಸರ್ಕಾರ ಹಾಗೂ ಸಾರಿಗೆ ಇಲಾಖೆಯ ಈ ಒಂದು ಆದೇಶ ಮತ್ತು ನಿಯಮನ ಈ ಓಲಾ ಉಬರ್ ಸಂಸ್ಥೆ ಹಾಗೂ ಇನ್ನಿತರ ಇವು ಸಂಸ್ಥೆಗಳು ಪಾಲನೆ ಮಾಡುತ್ತವೆ ಇಲ್ವೋ ಕಾದ್ ನೋಡ್ಬೇಕಷ್ಟೇ ಸರ್ಕಾರದಿಂದ ಈ ನಿಯಮನ ಜಾರಿಗೆ ತಂದಿದ್ದಾರೆ ಆದ್ರೆ ಓಲಾ ಉಬರ್ ಅಲ್ಲಿ ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಇವತ್ತು ಸ್ಟಾರ್ಟ್ ಆಗುತ್ತೋ ಅಥವಾ ಇನ್ನು ಟೈಮ್ ಇಡೀತಾ ಗೊತ್ತಿಲ್ಲ ಕಾದ್ ನೋಡ್ಬೇಕಷ್ಟೇ ಇಲ್ಲಿವರೆಗೂ ಈ ಊಬರ್ನವ್ರು ಕೊಡ್ತಾ ಇದ್ದ ರೇಟ್ ನೋಡಿ ಇದು ಹದಿಮೂರುವರೆ ಕಿಲೋಮೀಟರ್ ಎರಡ್ ನೂರ ನಾಲ್ಕು ರೂಪಾಯಿ ಮೂವತ್ ಕಿಲೋಮೀಟರ್ ಗೆ ಮುನ್ನೂರ ಎಂಬತ್ತೈದು ರೂಪಾಯಿ ಹತ್ತೊಂಬತ್ತು ಕಿಲೋಮೀಟರ್ ಗೆ ಎರಡ್ ನೂರ ನಲ್ವತ್ತು ರೂಪಾಯಿ ಹೇಗಿದೆ ನೋಡಿ ರೇಟ್ ಒಂದು ಫಿಕ್ಸ್ ರೇಟ್ ಅನ್ನೋದೇ ಇಲ್ಲ ಈ ಓಲಾ ಊಬರ್ ಅವರಿಗೆ ಈಗ ಗೋರ್ಮೆಂಟ್ ಆದೇಶ ಆಗಿದೆ ಇನ್ಮೇಲಾದ್ರು ಬದಲಾವಣೆ ಮಾಡ್ತಾರ ನೋಡ್ಬೇಕು ಕಂಟಿನ್ಯೂ ಇದಲ್ಲೇ ಡ್ಯೂಟಿ ಮಾಡ್ತಾ ಇದೀನಿ ಆ ರೀತಿ ರೇಟ್ ಏನಾದ್ರು ಜಾಸ್ತಿ ಆದ್ರೆ ಗೊತ್ತಾಗ್ಬಿಡುತ್ತೆ ನೋಡೋಣ ಆದ್ರೆ ಈ ಆದೇಶನ ಈ ಓಲಾ ಊಬರ್ನವರು ಎಷ್ಟು ದಿವಸ ನಡೆಸ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಎರಡು ವರ್ಷದ ಹಿಂದೆ ಏರ್ಪೋರ್ಟ್ ಟ್ಯಾಕ್ಸಿ ಅವರು ಸೂಸೈಡ್ ಮಾಡ್ಕೊಂಡಿದ್ರು ಏರ್ಪೋರ್ಟಲ್ಲೇ ಇದು ರೇಟ್ ವಿಷಯವಾಗಿನೇ ಆವಾಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ಆ ವಿಷಯ ದೊಡ್ಡದಾಗಿದ್ದಕ್ಕೇ ಈ ಓಲಾ ಊಬರ್ನವ್ರು ಅವ್ರಿಗೆ ಅವಾಗ ರೇಟ್ ಜಾಸ್ತಿ ಮಾಡ್ಲೇಬೇಕಾಗಿ ಬಂತು ಗೊರ್ ಗೋರ್ಮೆಂಟ್ ಆದೇಶನಂತಾನೆ ಪ್ರತಿ ಗೆ ಇಪ್ಪತ್ತು ರೂಪಾಯಿ ಸಿಗ್ತಾ ಇತ್ತು ನಮಗೆ ಆವಾಗ ಏರ್ಪೋರ್ಟಿಂದ ಆ ವಿಷಯ ಒಂದ್ ಸ್ವಲ್ಪ ಹಳೇದಾಗ್ತಾ ಬಂದಂಗೆ ಅಲ್ಲಿ ಕ್ಲೋಸ್ ಆಗ್ಬಿಡ್ತು ಅದು ಮುಂಚೆ ತರಾನೇ ಇವರು ಇವರ ಆಟನ ಶುರು ಮಾಡ್ಕೊಂಡಿದೆ ಮತ್ತೆ ಅದೇ ರೂಪಾಯಿ ಕಿಲೋಮೀಟರ್ ಇಂದ ಹನ್ನೆರಡು ಹದಿಮೂರು ಇವಾಗ ಹನ್ನೊಂದು ರೂಪಾಯಿ ಕಿಲೋಮೀಟರ್ ಕೊಡ್ತಾ ಇದಾರೆ ಏರ್ಪೋರ್ಟ್ ಇಂದ ಒಂದು ಐದಾರು ತಿಂಗಳ ಕೆಳಗೆ ಈ ಓಲಾ ಊಬರ್ ಈ ರೇಟ್ ವಿಷಯವಾಗಿನ ಸುದ್ದಿ ಆದಾಗ ಸಾರಿಗೆ ಸಚಿವರು ಒಂದ್ ಮಾತು ಹೇಳಿದ್ರು ಈ ಓಲಾ ಉಬರ್ ಅನ್ನೋ ಸಂಸ್ಥೆನೇ ಬೇಡ ನಾವು ಗೋರ್ಮೆಂಟ್ ಇಂದಾನೇ ಒಂದು ಆ್ಯಪ್ನ ರಿಲೀಸ್ ಮಾಡ್ತೀವಿ ಟೆಕ್ನಾಲಜಿಗೆ ಮಾತ್ರ ಅಮೌಂಟ್ ಇರುತ್ತೆ ಕಮಿಷನ್ ಬೇಡ ನಮ್ಗೆ ಅಂತ ಹೇಳಿದ್ರು ಇದನ್ನೆಲ್ಲ ಮುಚ್ಚಾಕಿ ಇವಾಗ ಈ ಓಲಾ ಊಬರ್ಗೆ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಮಾಡೋ ತರ ಮಾಡಿದ್ದಾರೆ ಇದಾದ್ರೆ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ ನಮ್ಮ ಈ ಟ್ಯಾಕ್ಸಿ ಫೀಡ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಬೇಕು ಅದು ಯಾವಾಗ ಸಿಗುತ್ತೋ ದೇವರಿಗೆ ಗೊತ್ತು ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕ ಪ್ರೆಸ್ ಮಾಡಿ